ಚಿಕ್ಕಮಗಳೂರು ವಿಭಾಗದ ಸಕಲೇಶಪುರ ಘಟಕದ ಕೆಎಸ್ಆರ್ಟಿಸಿಯ ಚಾಲಕರು ನಿರ್ವಾಹಕರು ಮತ್ತು ತಾಂತ್ರಿಕ ಸಿಬ್ಬಂದಿಯ ಮೇಲೆ ದೌರ್ಜನ್ಯ, ಏಕವಚನದ ಪದ ಪ್ರಯೋಗ, ಅಧಿಕಾರಿಗಳ ಅಮಾನವೀಯತೆಗೆ ಹಿಡಿದ ಕೈಗನ್ನಡಿಯಾಗಿದೆ. ಸಕಲೇಶಪುರ ಘಟಕದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಗನ್ನಾಥ್ ಎಂಬುವರು ಹುದ್ದೆಯಲ್ಲಿ ಎಡಬ್ಲ್ಯೂಎಸ್ ಆಗಿದ್ದಾರೆ. ಅದರ ಜೊತೆಗೆ ಸದ್ಯ ಸಕಲೇಶಪುರ ಘಟಕದ ಪ್ರಭಾರಿ ಘಟಕ ವ್ಯವಸ್ಥಾಪಕರಾಗಿ ನೇಮಕಗೊಂಡಿದ್ದಾರೆ. ಆದರೆ ಘಟಕದಲ್ಲಿ ಬಸ್ಗಳನ್ನು ದುರಸ್ತಿಗೊಳಿಸುವುದಕ್ಕೆ ಮಾತ್ರ ಮುಂದಾಗುವುದಿಲ್ಲ. ಈ ಬಗ್ಗೆ ಚಾಲಕ ನಿರ್ವಾಹಕರು ಕೇಳಿದರೆ ಅವರನ್ನು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಳುಹಿಸುತ್ತಾರೆ. ಇವರು ಬಾಯಿ ಬಿಟ್ಟರು ಎಂದರೆ ಚಾಲನಾ ಮತ್ತು ತಾಂತ್ರಿಕ ಸಿಬ್ಬಂದಿಗಳಿಗೆ ಕೆಟ್ಟ ಪದಗಳ ಪ್ರಯೋಗವನ್ನೇ ಮಾಡುವುದು. ಒಟ್ಟಾರೆ ಡಿಪೋ ಮಟ್ಟದಲ್ಲಿ ನಡೆಯುವ ಮತ್ತು ಅಧಿಕಾರಿಗಳು ನಡೆದುಕೊಳ್ಳುವ ನಡೆಯನ್ನು ನಿಯಂತ್ರಿಸುವಲ್ಲಿ ಯಾವುದೇ ನೌಕರರ ಪರ ಸಂಘಟನೆಗಳು ಇಲ್ಲದಿರುವುದರಿಂದ ನೌಕರರು ಈ ರೀತಿಯ ತೊಂದರೆ ಅನುಭವಿಸುವಂತಾಗಿದೆ. ಇನ್ನು ಕಾನೂನಿನ ಪ್ರಕಾರ ತಪ್ಪು ಮಾಡಿದವರ ವಿರುದ್ಧ ಕ್ರಮ ತೆಗೆದುಕೊಳ್ಳಬೇಕಾದ ಅಧಿಕಾರಿಗಳೇ ವಾಮ ಮಾರ್ಗದಲ್ಲಿ ಹೋದರೆ ಕೇಳುವವರ್ಯಾರು? ಇಷ್ಟವಾದ್ರೆ ತಗೊಂಡೋಗು, ಕಷ್ಟವಾದ್ರೆ ರೆಡಿ ಮಾಡೋದ್ ಕೊಡಿ. ರೆಡಿ ಮಾಡಕ್ ಆಗಲ್ಲ ಕಣಪ್ಪ, ರೆಡಿ ಮಾಡಕ್ ಆಗಲ್ಲ. ಅದು ಸ್ಕ್ರಾಪ್ ಮಾಡೋ ಗಾಡಿ ಕೆಎಸ್ಆರ್ಟಿಸಿ ಸ್ಕ್ರಾಪ್ ಡ್ರೈವರ್ಗಳು, ಮೂರು ಚಿಲ್ಡ್ರ ಇರ್ತಾರ ಡ್ರೈವರ್ಗಳು, ಕೆಲ್ಸಗೋತಿಲ್ಲದಿರೋದು ಅಜಾಮ್ ನನ್ ಮಕ್ಳು ಮೆಕ್ಯಾನಿಕ್ಗಳು, ಹಳೆ ಗಾಡಿಗಳು ಇರೋದು, ಅದನ್ನ ಕಟ್ಕೊಂಡು ನಾನು ಡಿಪೋ ಮಾಡ್ತಾ ಇದೀನಿ. ನೀನು ಅಷ್ಟೇ, ನೀನು ಏನ್ ಆರ್ಚಿ ಕೆಂಪ್ ಬಂದ್ ನೋಡಿ ಫಸ್ಟ್ ಪ್ಲಾಟ್ಫಾರ್ಮ್ ನೋಡಿ, ಪ್ಲಾಟ್ಫಾರ್ಮ್ ನೋಡಿ ಸಾ, ಗಾಡಿ ಒಳಗೆ ಕೊಡಿ, ಮಾತಾಡ್ತೀನಿ ಗಾಡಿ ಪ್ಲಾಟ್ಫಾರ್ಮ್ ನೋಡಿ ಫಸ್ಟ್, ಪ್ಲಾಟ್ಫಾರ್ಮ್ ಹೆಂಗೈತೆ ಅಂತ ಸ್ಕ್ರಾಪ್ ಮಗಿಸಿ ನೋಡಿ ಬನ್ನಿ ಸಾ. ನಿನ್ ಕ್ಯಾಶ್ ಬ್ಯಾಗ್ ನೋಡಿದೀನಿ, ಟಿಕೆಟ್ ಇನ್ನು ನೋಡಿದೀನಿ, ಕದಿಯೋದ್ನು ನೋಡಿದೀನಿ, ಕದಿತೀನಿ ಎಲ್ಲ ಕಳ್ಳ ಮತ್ತೆ ಮಾಡೋಣ, ನಾವ್ ಕದಿತೀವಿ ಮನೆಯಿಂದ ತಂದೆ ದುಡ್ಡು ಮಾಡೋಣ, ನೀವ್ ಮನೆಯಿಂದ ತಂದ್ರೆ ದುಡ್ಡ ಅದನ್ನ ಹೇಳಿದ್ದು ಕೂತ್ಕೊಳ್ಳಿ ಮಾತಾಡಿ, ಪ್ಲಾಟ್ಫಾರ್ಮ್ ನೋಡ್ಬಿಟ್ಟು ಮಾತಾಡಿ, ನೋಡ್ ಬರ್ರೆ ನಮ್ಮ ಮನೆ ತಗೊಳ್ತೀವಾ, ನಮ್ಮ ಮನೆ ತಗೊಳ್ತೀವಾ, ನಮ್ಮ ಮನೆ ಕೊಡ್ತೀರ ನೀವು ಪ್ಲಾಟ್ಫಾರ್ಮ್ ನೋಡಿ, ಯಾವನಾರ ಬಿದ್ದಿ ಸತ್ತರೆ ನಮ್ಮ ಹಿಡ್ಕೊತಾರಲ್ಲಿ ಮೊಬೈಲ್ ಬಿದ್ದ ಗಲಾಟೆ ಆಗಿದೆ ಲೇಡೀಸ್, ಫಸ್ಟ್ ಪ್ಲಾಟ್ಫಾರ್ಮ್ ನೋಡಿ ಮಾತಾಡಿ, ಅಲ್ಲಿ ಸುಮ್ನೆ ಗಾಡಿ ಕೊಡೋದಲ್ಲ ನೀವು, ಅಲ್ಲಿ ನಾವೇನ್ ಟ್ರಿಪ್ ಮಾಡಕ್ಲ ಅಂತ ಗಾಡಿ ನೋಡಿ ಎತ್ ನೋಡಿ ಫುಲ್ ಎಲ್ಲ ತೂತಾಗಿ.